ಇದು ಕ್ಯಾಬಿನೆಟ್ ನೋಟ್ ಬಿಜೆಪಿ ಸರ್ಕಾರದ್ದು ಇದರಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರ ಸಮಾಲೋಚನೆಗೆ ಅಂತ ಕಳಿಸ್ಕೊಡ್ತಾರೆ ಅಂದರೆ ಅವರ ಅಭಿಪ್ರಾಯಕ್ಕೆ ಕಳಿಸ್ಕೊಡ್ತಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಏನು ಹೇಳ್ತಾರೆ ಅಂದರೆ ಪ್ರಸ್ತಾವನೆಯನ್ನು ಅಭಿಪ್ರಾಯ ಕೋರಿ ಆರ್ಥಿಕ ಇಲಾಖೆಗೆ ಕಳುಹಿಸಲಾಗಿತ್ತು ಈ ಇಲಾಖೆಯು ತನ್ನ ಟಿಪ್ಪಣಿ ಸಂಖ್ಯೆ ಡ್ಯಾಶ್ 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 ದಿನಾಂಕ 5/12/2020 ಈ ಕೆಳಕಂಡಂತೆ ಅಭಿಪ್ರಾಯ ನೀಡಿರುತ್ತದೆ ಏನು ಅಭಿಪ್ರಾಯ ದ ಡಿಸಿಷನ್ ಮೇ ಬಿ ರೀಕನ್ಸಿಡರ್ಡ್ ಇನ್ ವ್ಯೂ ಆಫ್ ಹ್ಯೂಜ್ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ವಿ ಕೆನಾಟ್ ಅಗ್ರಿ ಟು ದಿಸ್ ಕೈಂಡ್ ಆಫ್ ಎಕ್ಸ್ಪೆಂಡಿಚರ್ ವೆನ್ ವಿ ಆರ್ ಸ್ಟ್ರಗ್ಲಿಂಗ್ ಟು ಮೀಟ್ ಬೋತ್ ಎಂಡ್ಸ್ ನೆಕ್ಸ್ಟ್ 2 years ವಿ ಎಕ್ಸ್ಪೆಕ್ಟ್ ಅ ಕಂಟ್ರಾಕ್ಷನ್ ಇನ್ ಬಜೆಟ್ ಸೈಜ್ ಆ್ಯಂಡ್ ಹೆನ್ಸ್ ದ ಡಿಸಿಷನ್ ಆಫ್ ದ ಕ್ಯಾಬಿನೆಟ್ ಮೇ ಬಿ ಕೆಪ್ಟ್ ಇನ್ ಹೋಲ್ಡ್ ಬೈ ರೀಕನ್ಸಿಡರಿಂಗ್ ದ ಮ್ಯಾಟರ್ ಏನಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಇದು ಆರ್ಥಿಕಕ್ಕೆ ನಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀಳುತ್ತೆ ದಯವಿಟ್ಟು ರೀಕನ್ಸಿಡರ್ ಮಾಡಿ ಕರೋನಾಯಿಂದ ಆಗಲೇ ನಾವು ತತ್ತರಿಸ್ತಾ ಇದ್ದೀವಿ ನಮ್ಮ ಬಜೆಟ್ ಸೈಜ್ ಏನಿದೆ ಗಾತ್ರ ಏನಿದೆ ಕಮ್ಮಿ ಆಗ್ತಾ ಇದೆ ನಾವು ಕಳೆದ ಮುಂದಿನ 2 ವರ್ಷ ನಮಗಿದು ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ದಯವಿಟ್ಟು ರೀಕನ್ಸಿಡರ್ ಮಾಡಿ ವೆರಿ ಕ್ಲಿಯರ್ಲಿ ಹೇಳ್ತಾರೆ ನೋಡಿ ವಿ ಆರ್ ಸ್ಟ್ರಗ್ಲಿಂಗ್ ಟು ಮೀಟ್ ಬೋತ್ ಎಂಡ್ಸ್ ಅಂತ ಹೇಳ್ತಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಮತ್ತು ಮುಖ್ಯಮಂತ್ರಿಗಳು ಕರ್ನಾಟಕ ಭಾಳ ಚೆನ್ನಾಗಿದೆ ಆರ್ಥಿಕ ಪರಿಸ್ಥಿತಿ ಸುಭದ್ರ ಇದೆ ಭಾಳ ಪ್ರೋಗ್ರೆಸಿವ್ ಆಗಿದೆ ಅಂತ ಮೊನ್ನೆ ಇನ್ವೆಸ್ಟರ್ ಮೀಟಲ್ಲಿ ಹೇಳಿದ್ರು ಇದು ನನ್ನ ಲ್ಯಾಂಗ್ವೇಜ್ ಅಲ್ಲ ದಿಸ್ ಈಸ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದಕ್ಕೆ ಆರ್ಥಿಕ ಪರಿಣಾಮಗಳು ಎಷ್ಟು ಯಾಕೆ ಇವರು ಬೇಡ ಅಂತ ಇದ್ದಾರಂದರೆ ಅವರು ಇಯರ್ ವೈಸ್ ಕೊಟ್ಟಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಬೇಸ್ಡ್ ಆನ್ NDRF ನಾರ್ಮ್ಸ್ ಪ್ರಕಾರ ಏನು ಕೊಟ್ಟಿದ್ದಾರೆ ಅಂದರೆ ರಾಜ್ಯದಲ್ಲಿ ಮೊದಲನೇ ವರ್ಷದಲ್ಲಿ 1,71,672 ಜಾನುವಾರುಗಳಿಗೆ ನಿರ್ವಹಣೆಗೆ ಒಟ್ಟು 464.17 ಕೋಟಿ ಬೇಕಾಗುತ್ತೆ ಎರಡನೇ ವರ್ಷಕ್ಕೆ 305,337 ಜಾನುವಾರುಗಳಿಗೆ 170.13 ಕೋಟಿ ಬೇಕಾಗುತ್ತೆ ಮೂರನೇ ವರ್ಷಕ್ಕೆ 400,269 ಜಾನುವಾರುಗಳಿಗೆ 1,032.90 ಕೋಟಿ ರೂಪಾಯಿ ಬೇಕಾಗುತ್ತೆ ನಾಲ್ಕನೇ ವರ್ಷಕ್ಕೆ 473,415 ಜಾನುವಾರುಗಳಿಗೆ 1,235.12 ಕೋಟಿ ಬೇಕಾಗುತ್ತೆ